ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ಸ್ವಾಗತ ರಾಜ್ಯದ ಎಲ್ಲಾ ಜನರಿಗೆ ರಾಜ್ಯ ಸರ್ಕಾರದ ಕಡೆಯಿಂದ ಮತ್ತೊಂದು ಭರ್ಜರಿ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಏನಪ್ಪಾ ಅಂತಂದ್ರೆ ಇಂಧನ ಇಲಾಖೆಯಿಂದ ಬಂದಿರುವಂತಹ ಒಂದು ಹೊಸ ಅಪ್ಡೇಟ್ ಇದು ಕಳೆದ ಮೂರು ತಿಂಗಳ ವಿದ್ಯುತ್ ಬಿಲ್ ಅನ್ನ ಮನ್ನಾ ಮಾಡೋದಕ್ಕೆ ಎಲ್ಲ ಸಿದ್ಧತೆಯನ್ನ ರಾಜ್ಯ ಸರ್ಕಾರ ನಡೆಸಿದೆ ಹೌದು ಸ್ನೇಹಿತರೆ ರಾಜ್ಯದ ಎಲ್ಲಾ ಜನರಿಗೆ ಮತ್ತೊಂದು ಭರ್ಜರಿ ಗುಡ್ ನ್ಯೂಸ್ ಅನ್ನ ನೀಡುವುದಕ್ಕೆ ರಾಜ್ಯ ಸರ್ಕಾರ ಸಿದ್ಧತೆ ನಡೆಸಿದೆ ನಿಮಗೆ ಗೊತ್ತಿರಬಹುದು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಪ್ರತಿಯೊಂದು ಮನೆಗೆ ಗೃಹ ದ್ಯತಿ ಯೋಜನೆ ಮೂಲಕ ಇನ್ನೂರು ಯೂನಿಟ್ ಅನ್ನ ಉಚಿತವಾದಂತಹ ವಿದ್ಯುತ್ತನ್ನ ಕೊಡ್ತಿವಂತ ಘೋಷಣೆ ಮಾಡಿತ್ತು ಅದರ ಹಿನ್ನೆಲೆಯಲ್ಲಿ ರಾಜ್ಯದ ಎಲ್ಲಾ ಜನರು ಕಳೆದ ಏಪ್ರಿಲ್ ತಿಂಗಳಿಂದ ಏಪ್ರಿಲ್ ಮೇ ಮತ್ತು ಜೂನ್ ತಿಂಗಳವರೆಗೂ ಬಹಳಷ್ಟು ಮಂದಿ ವಿದ್ಯುತ್ ಬಿಲ್ ಅನ್ನ ಪಾವತಿ ಮಾಡಿಲ್ಲ ಸೊ ಈ ಒಂದು ಗಮನದಲ್ಲಿ ಇಟ್ಟುಕೊಂಡಂತ ಸರ್ಕಾರ ಏನಿದೆ ಈಗ ರಾಜ್ಯ ಸರ್ಕಾರ ಕಳೆದ ಮೂರು ತಿಂಗಳ ವಿದ್ಯುತ್ ಬಿಲ್ ಅನ್ನ ಮನ್ನಾ ಮಾಡೋದಕ್ಕೆ ಎಲ್ಲ ಸಿದ್ಧತೆಯನ್ನ ನಡೆಸಿದೆ ಅಂದ್ರೆ ರಾಜ್ಯ ಸರ್ಕಾರ ಏನಿದೆ ಅಧಿಕಾರಕ್ಕೆ ಬಂದ ನಂತರ ಒಂದಲ್ಲ ಒಂದು ಗುಡ್ ನ್ಯೂಸ್ ಅನ್ನ ನೀಡ್ತಾನೆ ಇದೆ ಅಂದ್ರೆ ಐದು ಭರ್ಜರಿ ಗುಡ್ ನ್ಯೂಸ್ಗಳನ್ನ ಅಥವಾ ಐದು ಗ್ಯಾರಂಟಿಗಳನ್ನ ರಾಜ್ಯ ಜನರಿಗೆ ನೀಡಿತ್ತು ಅಂದ್ರೆ ಗೃಹಲಕ್ಷ್ಮಿ ಶಕ್ತಿ ಯೋಜನೆ ಅದರ ಜೊತೆಗೆ ಯುವ ನಿಧಿ ಅನ್ನಭಾಗ್ಯ ಮತ್ತೆ ಗೃಹ ಜ್ಯೋತಿ ಯೋಜನೆ ಸೊ ಜ್ಯೋತಿ ಯೋಜನೆ ಮೂಲಕ ಇನ್ನೂರು ಯೂನಿಟ್ ಪ್ರತಿಯೊಂದು ಮನೆಗೆ ಏನು ಫ್ರೀ ಆಗಿ ಕೊಡ್ತೀವ ಅಂತ ಕಾಂಗ್ರೆಸ್ ಸರ್ಕಾರ ತಿಳಿಸಿತ್ತು ಅದೇ ಪ್ರಕಾರ ಈಗ ಬಹಳಷ್ಟು ಮಂದಿ ಅರ್ಜಿಯನ್ನ ಸಲ್ಲಿಸಿ ಈ ಆಗಸ್ಟ್ ತಿಂಗಳಿಂದ ಜೀರೋ ಬಿಲ್ ಅನ್ನ ಪಡಿತಾ ಇದ್ದಾರೆ ಆದ್ರೆ ಕಾಂಗ್ರೆಸ್ ಸರ್ಕಾರ ತಿಳಿಸಿರುವ ಪ್ರಕಾರ ಯಾರು ಬಿಲ್ ಅನ್ನ ಪೆಂಡಿಂಗ್ ಇಟ್ಕೊಂಡ್ ಇಟ್ಕೊಳ್ಬೇಡಿ ಅಂತ ತಿಳಿಸಿತ್ತು ಅದೇ ಪ್ರಕಾರ ಕಳೆದ ಮೂರು ತಿಂಗಳಿಂದ ಬಹಳಷ್ಟು ಮಂದಿ ವಿದ್ಯುತ್ ಬಿಲ್ ಅನ್ನ ಪಾವತಿ ಮಾಡಿದ್ದಿಲ್ಲ ಈಗ ರಾಜ್ಯ ಸರ್ಕಾರ ಅಂತ ಒಂದು ಚಿಂತನೆಯನ್ನ ನಡೆಸಿದೆ ಈ ಒಂದು ಮೂರು ತಿಂಗಳ ವಿದ್ಯುತ್ ಬಿಲ್ ಅನ್ನ ಮನ್ನಾ ಮಾಡ್ಬೇಕಂತ ಹೇಳಿ ರಾಜ್ಯ ಸರ್ಕಾರ ಮತ್ತೊಂದು ಹೆಜ್ಜೆ ಮುಂದೆ ಹೋಗಿ ಚಿಂತನೆಯನ್ನ ನಡೆಸಿದೆ ಹಾಗಾದ್ರೆ ಕಾಯ್ದೆ ನೋಡಬೇಕು ಇಂಥ ಒಂದು ಹೊಸ ಅಪ್ಡೇಟ್ ಬಂದಿರುವಂತದ್ದು ಏನು ಕಳೆದ ಮೂರು ತಿಂಗಳ ವಿದ್ಯುತ್ ಬಿಲ್ ಅನ್ನ ಮನ್ನಾ ಮಾಡೋದಕ್ಕೆ ರಾಜ್ಯ ಸರ್ಕಾರ ಚಿಂತನೆ ನಡೆಸಿದೆ ಅಂತ ಹಾಗಾದ್ರೆ ಕಾಯ್ದೆ ನೋಡೋಣ ಕಳೆದ ಮೂರು ತಿಂಗಳ ವಿದ್ಯುತ್ ಬಿಲ್ ಮನ್ನಾ ಆಗುತ್ತಾ ಇಲ್ಲ ಅನ್ನೋದನ್ನ ಈ ತಿಂಗಳಿಂದ ಎಲ್ಲರಿಗೂ ಜೀರೋ ವಿದ್ಯುತ್ ಬಿಲ್ ಬರೋದಂತೂ ಪಕ್ಕಾ ಗ್ಯಾರಂಟಿ ಸ್ನೇಹಿತರೆ ಈ ಒಂದು ಹೊಸ ಅಪ್ಡೇಟ್ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ತಪ್ಪದೆ ಕೂಡಲೇ ಎಲ್ಲರಿಗೂ ಶೇರ್ ಮಾಡಿ ವಿಡಿಯೋನ ನೋಡಿದಕ್ಕೆ ಧನ್ಯವಾದಗಳು